ಡಾಕ್ಟರ್ ಬಾಬು ಜಗಜೀವನರಾಮ್ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಹೋರಾಟಗಾರ ಸಿ ದಾನಪ್ಪ ನಿಲೋಗಲ್ ಅವರಿಗೆ ಮಸ್ಕಿ ತಾಲೂಕಾ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದಿಂದ ಸನ್ಮಾನ ಮಾಡಲಾಯಿತು. ಸಂಘದ ಮಸ್ಕಿ ತಾಲೂಕು ಘಟಕದ ಅಧ್ಯಕ್ಷ ಸುರೇಶ್ ಬೆಳಗಾನೂರು ಹಾಗೂ ಪದಾಧಿಕಾರಿಗಳು ಸೇರಿ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ನಿಲೋಗಲ್ ಅವರಿಗೆ ಸನ್ಮಾನ ಮಾಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಸಾಹಿತಿ ಉಪನ್ಯಾಸಕ ಪತ್ರಕರ್ತ ಸುರೇಶ್ ಬೆಳಗಾನೂರು ಮಾತನಾಡಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಅದರಲ್ಲೂ ಮಸ್ಕಿಯ ಜನಕವಿ ಹೋರಾಟಗಾರ ನಿಲೋಗಲ್ ಅವರಿಗೆ ಸರ್ಕಾರದಿಂದ ಕೊಡಮಾಡಲುವ ಹಸಿರು ಕ್ರಾಂತಿ ಹರಿಕಾರ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಪ್ರಶಸ್ತಿ ದೊರೆತಿರೋದು ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯ. ಸಮರ್ಥ ವ್ಯಕ್ತಿಗೆ ಸೂಕ್ತ ಪ್ರಶಸ್ತಿ ದೊರಕುವ ಮೂಲಕ ಪ್ರಶಸ್ತಿಯ ಮೌಲ್ಯ ಅಧಿಕವಾದಂತಾಗಿದೆ. ಅವರ ಈ ಸೇವೆ ಅನವರತ ಸಾಗಲಿ, ಹೋರಾಟಗಾರರಿಗೆ ಸ್ಫೂರ್ತಿಯಾಗಲಿ ಅಂತ ಹೇಳಿದರು. ನಂತರ ಸಿ ದಾನಪ್ಪ ನಿಲೋಗಲ್ ಅವರು ತಮ್ಮ ಅನುಭವಗಳಿಂದ ಹಂಚಿಕೊಂಡರು. ಸರ್ಕಾರ 2018 ಇಲ್ಲಿವರೆಗೆ ಕೂಡ ಬಾಬು ಜಗಜೀವನರಾಮ್ ಪ್ರಶಸ್ತಿನ ಕೊಟ್ಟಿಲ್ಲ. ಆ ಕಾರಣದಿಂದ ವರ್ಷಕ್ಕೊಬ್ಬರಂತೆ 5 ಜನ ಗಣ್ಯರನ್ನ ಗುರುತಿಸಿದೆ, ಅದರಲ್ಲಿ ನಾನು ಕೂಡ ಒಬ್ಬ. ಆದರೆ ಈ ವರ್ಷದ ಆಯ್ಕೆ ಏನಿಲ್ಲ, ಅದು ಭಾಳ ಪಾರದರ್ಶಕವಾಗಾಯಿತು. ಎಲೆಮರಿಕಾಯಿ ಇದ್ದಂಥ ಡಕ್ಲವ್ರು ನಡ್ಕೊಂಡು ಕೇಸಿ, ಸಮಗಾರ ನಡ್ಕೊಂಡು, ಮಹಿಳೆಯ ನಡ್ಕೊಂಡು ಕೇಸಿ, ಮಾರಿಗ ಸಮುದಾಯದ ಪ್ರತಿಭಾವಂತ ಎಲೆಮರಿಕಾಯಲ್ಲಿರುವಂಥ ಕಲಾಕಾರನ ಸಾಹಿತಿಗಳನ್ನ ಗುರುತಿಸಿದ. ಆ ಹಿನ್ನೆಲೆಯಲ್ಲಿ ಆ ಆಯ್ಕೆ ಸಮಿತಿ ಏನಿದ್ದಲ್ಲ, ಮೊಟ್ಟ ಮೊದಲನೇದಾಗಿ ನಾನು ಆಯ್ಕೆ ಸಮಿತಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಆಯ್ಕೆ ಸಮಿತಿ ಯಾವುದೇ ಆಮಿಷಕ್ಕೆ ಒಳಗಾಗದೇ ತನ್ನ ಆಯ್ಕೆಯನ್ನು ಸರ್ಕಾರಕ್ಕೆ ಸಮರ್ಪಿಸಿದಾಗ ಸರ್ಕಾರ ಕೂಡ ಅದರಲ್ಲಿ ಯಾವುದೇ ಕೂಡ ಇದನ್ನು ಪಾರದರ್ಶಕವಾಗಿ ಮಾಡಿದ. ಆ ನಿಟ್ಟಿನಲ್ಲಿ ಈ ಪ್ರಶಸ್ತಿ ಬಹುಶಃ ಒಂದು ಒಳ್ಳೆಯ ಪ್ರಶಸ್ತಿಯ ಫಲಾನುಭವಿಗಳು ಅಂತ ನಾನು ತಿಳ್ಕೊಂಡಿನಿ. ಸರ್ಕಾರ ಕೂಡ ಅಂತಲ್ಲ, ಯಾವುದೇ ರೀತಿಯ ರಾಜಕಾರಣದಲ್ಲಿ ಮಾಡಲಾರ್ದೆ ಪಾರದರ್ಶಕವಾಗಿ ಹೋರಾಟಗಾರರಿಗೆ, ಎಲೆಕಾಯಿ ಮರೆಯಲ್ಲಿರುವಂಥ ಕಲಾಕಾರರಿಗೆ, ಸಾಹಿತಿಗಳಿಗೆ ಈ ಒಂದು ಪ್ರಶಸ್ತಿ ಕೊಡ್ತಾರೆ. ಆ ಕಾರಣದಿಂದ ಸರ್ಕಾರಕ್ಕೆ ಮತ್ತು ವಿಶೇಷವಾಗಿ ಆಯ್ಕೆ ಸಮಿತಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ವಿಶೇಷ ನನ್ನ ಬಗ್ಗೆ, ನನ್ನ ಪ್ರಶಸ್ತಿ ಬಗ್ಗೆ ನಾನು ಮಾತಾಡ್ತಾಯಿದ್ರೆ, ಈ ಪ್ರಶಸ್ತಿ ಸುಮಾರು 25 ವರ್ಷಗಳಿಂದ ನನ್ನ ಜೊತೆಗಿದ್ದಂಥ ಎಲ್ಲ ಕಲಾಕಾರರಿಗೆ, ಎಲ್ಲ ಹೋರಾಟಗಾರರಿಗೆ, ಎಲ್ಲ ನನ್ನ ಹೋರಾಟದ ಬಳಗಕ್ಕೆ ಅದು ಸಲ್ತದ ಅಂತ ಹೇಳ್ತೀನಿ. ಯಾಕಂದರೆ ನನ್ನ ಜೊತೆಗೆ ಧಿಕ್ಕಾರ ಕೂಗಿದವರು, ಜೈಕಾರ ಕೂಗಿದವರು, ನನ್ನ ಜೊತೆಗೆ ಹಾಡು ಆಡಿದವರು, ಅಲ್ಲಿಗೆ ಬೆಳೆದವರು, ನನ್ನ ಜೊತೆ ಕೋರಸ್ ಕೊಟ್ಟವರು, ಇವರು ಜನರ ಪರವಾಗಿರೋದ್ರಿಂದ ಅವರೆಲ್ಲರಿಗೂ ಕೂಡ ಇದು ಸಲ್ತದೆ ಅಂತ ಹೇಳೋದ್ರ ಜೊತೆಗೆ, ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಮಾಡಬೇಕಾದಂಥ ಒಂದು ಹೆಚ್ಚಿನ ಜವಾಬ್ದಾರಿ ನಮ್ಮಲ್ಲಿ ಬಿದ್ದದೆ ಅಂತ ಅದಕ್ಕೆ ಸಂಗತಿ. ಜನ ಕೊಡುವಂಥ ಪ್ರಶಸ್ತಿಗಿಂತ ಇನ್ನು ಯಾವ ಪ್ರಶಸ್ತಿ ಕೂಡ ಅದು ಅಷ್ಟೊಂದು ಲೆಕ್ಕ ಜನಮಾನದಲ್ಲಿ ಇನ್ನು ಇದ್ದಂದ್ರೆ ಬಹುಶಃ ಬಾಬಾ ಸಾಹೇಬರಾಗಲಿ, ಗಾಂಧಿ ಆಗಲಿ, ಜಗಜೀವನರಾಮ್ ಆಗಲಿ, ಇವರು ಜನಮಾನದಲ್ಲಿ ಇದ್ದಂಥವ್ರು. ಆ ಕಾರಣದಿಂದ ಅವ್ರ ಹೆಸರಲ್ಲಿ ಕೊಡೋ ಪ್ರಶಸ್ತಿ ಕೂಡ ಅಷ್ಟೇ ಜನಮಾನದ ಪ್ರಶಸ್ತಿ ಅಂತ ತಿಳ್ಕೊಂಡ್ಕೇಸಿ, ಮುಂದಿನ ದಿನಮಾನಗಳಲ್ಲಿ ನಾವು ಜನರ ಸಲುವಾಗಿ ಕನಿಷ್ಠ ಕೆಲಸ ಮಾಡೋಣ ಅಂತ ಹೇಳೋದ್ರ ಜೊತೆಗೆ, ವಿಶೇಷವಾಗಿ ನಾನು ಈ ಪ್ರಶಸ್ತಿಯನ್ನು ಕರ್ನಾಟಕದಲ್ಲಿ 70ರ ದಶಕದಲ್ಲಿ ದಲಿತ ಚಳವಳಿಯನ್ನು ಉತ್ತಿ ಬಿತ್ತಿ ಬೆಳೆದು ಅದಕ್ಕೆ ಜೀವನವನ್ನೇ ಕೊಟ್ಟಂಥ ಪ್ರೊಫೆಸರ್ ಬಿ ಕೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಇದನ್ನು ಅರ್ಪಿಸ್ತೇನೆ ಅಂತ ಹೇಳೋದ್ರ ಜೊತೆಗೆ, ಮುಂದಿನ ಸವಾಲುಗಳನ್ನು ಎದುರಿಸ. ಈ ಸಂದರ್ಭದಲ್ಲಿ ಹೋರಾಟಗಾರ ಸುರೇಶ್, ಅಂತರಗಂಗಿ ಅನೀಫ್ ಮುಲ್ಲಾರ್, ಬೆಳಗಾನೂರು ಆದೇಶ್ ನೂರು ಸೇರಿದಂತೆ ಇತರರು ಇದ್ದರು.